ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಉಪವಾಸನ ಯಾವ ರೀತಿಯಾಗಿ ಬಿಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದೆ, ಉಪವಾಸ ಮಾಡಿದ್ದೆ, ಕೆಲಸಕ್ಕೆ ಹೋಗಿದ್ದೆ. ಕೆಲಸಕ್ಕೆ ಹೋಗ್ಬಿಟ್ಟು ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಅಡುಗೆ ಎಲ್ಲ ಮಾಡಿದ್ದೀನಿ. ಉಪ್ಪು ಖಾರ ಏನೂ ನೋಡ್ದೇ ಅಡುಗೆ ಮಾಡಿದ್ದೀನಿ. ಇವಾಗ ದೇವರಿಗೆ ದೀಪ ಹಚ್ಚಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಊಟಕ್ಕೆ ತಯಾರಿ ಮಾಡ್ಕೊಳ್ತೀನಿ. ಯಾವ ರೀತಿ ಮಾಡ್ತೀನಿ, ಯಾವ ರೀತಿ ಮಾಡಿರೋ ವ್ರತವನ್ನು ಸಂಪೂರ್ಣಗೊಳಿಸೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇವಾಗ ನಾನಿಲ್ಲಿ ದೇವರಿಗೆ ದೀಪ ಹಚ್ತಾ ಇದ್ದೀನಿ. ದೇವ್ರಿಗೆ ದೀಪ ಹಚ್ಚಿಬಿಟ್ಟು ದೇವ್ರ ಪೂಜೆ ಎಲ್ಲ ಆದಮೇಲೆ ಮತ್ತೆ ಊಟಕ್ಕೆ ತಯಾರಿನ ಮಾಡ್ಕೊಳ್ತೀನಿ. ಸೊ ನಮಗೆಷ್ಟೇ ಬೇಜಾರು ನೋವು ಇದ್ದಾಗ ದೇವ್ರ ಮುಂದೆ ದೇವ್ರಿಗೆ ದೀಪ ಹಚ್ಚಬೇಕಾದ್ರೆ ದೇವ್ರ ಮುಂದೆ ನಿಂತ್ಕೊಂಡಾಗ ಆ ನೋವು ಬೇಜಾರುಗಳು ಎಲ್ಲ ಕೂಡ ಹೋಗುತ್ತೆ ಸ್ನೇಹಿತರೆ. ನಿಜವಾಗ್ಲೂ ಏನೋ ಒಂಥರ ಖುಷಿ ಅನಿಸುತ್ತೆ ದೇವ್ರ ಮುಂದೆ ದೇವ್ರ ದೀಪ ಹಚ್ತಾ ಇರಬೇಕಾದ್ರೆ. ದೇವ್ರ ಮುಂದೆ ನಿಂತಾಗ ಏನೋ ಒಂಥರ ಫೀಲಿಂಗೇ ಒಂಥರ ಚೇಂಜ್ ಇರುತ್ತೆ. ನೀವು ಬೇಕಂದರೆ ಅಬ್ಸರ್ವ್ ಮಾಡಿ ನೋಡಿ, ನಿಜವಾಗ್ಲೂ ಏನೋ ಒಂಥರ ಚೇಂಜ್ ಇರುತ್ತೆ ನಮಗೆ. ಸೊ ಇಲ್ಲಿ ಒಂದು ಬಾಳೆ ಎಲೆಯನ್ನ ತಗೊಂಡಿದ್ದೀನಿ ನಾನು. ಈ ಬಾಳೆ ಎಲೆಗೆ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಉಪ್ಪಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿ ಹಾಕ್ಕೊಂಡಿದ್ದಾದಮೇಲೆ ನಿಮಗೆಷ್ಟು ಬೇಕೋ ಅಷ್ಟು ರೈಸನ್ನು ಹಾಕ್ಕೊಳ್ಳಿ. ಬೆಳಗ್ಗೆಯಿಂದ ಉಪವಾಸ ಇರೋದರಿಂದ ಜಾಸ್ತಿ ಏನು ಊಟ ಮಾಡೋದಕ್ಕೆ ಆಗೋದಿಲ್ಲ. ಲಿಮಿಟೆಡ್ ಫುಡ್ಡು, ನೈಟ್ ಟೈಮು. ನಿಮಗೆಷ್ಟು ಬೇಕೋ ಅಷ್ಟು ರೈಸನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಅದ್ರ ಮೇಲೆಗೆ ಸ್ವಲ್ಪ ಸಾಂಬಾರನ್ನ ಹಾಕ್ಕೊಳ್ತೀನಿ. ಅದಾದಮೇಲೆ ನೀವೇನು ಐಟಮ್ಗಳನ್ನ ಮಾಡಿರ್ತೀರ ಅದನ್ನು ಹಾಕ್ಕೊಂಡು ಅದನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಸಾಂಬಾರು ಮಾಡಿದ್ದೀನಿ, ಆಮೇಲೆ ಪಲ್ಯ ಮಾಡಿದ್ದೀನಿ, ಬೀನ್ಸ್ ಪಲ್ಯ ಮಾಡಿದ್ದೆ, ಆಮೇಲೆ ಹಪ್ಪಳ ಕಾಯಿಸ್ಕೊಂಡಿದ್ದೆ, ಹಾಗೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಸೊ ಇವಾಗ ಕುತ್ಕೊಂಡು ಒಂದು ಲೋಟದಲ್ಲಿ ನೀರು ತಗೊಳ್ಬೇಕು. ಆ ಲೋಟದಲ್ಲಿ ನೀರು ಇದೆಯಲ್ಲ, ಅದನ್ನು ಕೈಯಲ್ಲಿ ಒಂದು ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು, ಒಂದು ತೀರ್ಥದ ಥರ ಏನು ತಗೊಳ್ತೀವಲ್ಲ ಆ ಥರ ಸ್ವಲ್ಪ ನೀರನ್ನ ತಗೊಂಡು ಆ ಎಲೆ ಸುತ್ತಲೂ ಒಂದು ಸುತ್ತು ತಂದು ಆ ಥರ ಹಾಕಬೇಕು ಸ್ನೇಹಿತರೆ. ಅದಾದಮೇಲೆ ನೀವು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೊಂದು ಒಂದು ಹಿಡಿ ಅಥವಾ ಒಂದು ಮುಷ್ಟಿ ಒಂದು ಸ್ಪೂನಷ್ಟು ಅಂತ ಹೇಳ್ತಾರಲ್ಲ ಅಷ್ಟು ಅನ್ನ, ಆಮೇಲೆ ನೀವೇನೆಲ್ಲ ಐಟಮಲ್ಲಿ ಹಾಕ್ಕೊಂಡಿರ್ತೀರ ನೋಡಿ ಎಲೆ ಮೇಲೆ, ಅದೆಲ್ಲ ಐಟಮ್ನು ಒಂದು ಸ್ವಲ್ಪ ಸ್ವಲ್ಪನೇ ತಗೊಂಡು ಅದನ್ನು ಎಲೆಯ ಒಂದು ಮೂಲೆ ಭಾಗದಲ್ಲಿ ಇಡಬೇಕು. ಉಪವಾಸ ಮಾಡೋರು ಈ ಥರ ಮಾಡೋದು ಮುಖ್ಯ ಅನಿಸುತ್ತೆ, ಯಾಕಂದರೆ ಫಸ್ಟು ನಾವು ಊಟ ಮಾಡೋ ಮುಂಚೆನೆ ಈ ಥರ ಎತ್ತಿಟ್ಕೋಬೇಕಾಗುತ್ತೆ. ಒಂದು ತುತ್ತು ಅನ್ನ ಎತ್ತಿಟ್ಬಿಟ್ಟು ಆಮೇಲೆ ಕಣ್ಣುಗೊತ್ಕೊಂಡು ಊಟ ಮಾಡೋದು ಉಪವಾಸ ಮಾಡೋರ ಪದ್ಧತಿ ಇದು, ವಿಧಾನ ಇದು ಉಪವಾಸ ಬಿಡುವಂಥದ್ದು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ.